ಕನ್ನಡದ ಜನಪ್ರಿಯ ಧಾರಾವಾಹಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮುಕ್ತಾಯವಾಗ್ತಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಬೇಸರ ಇದೆ. ಒಂದು ಟೈಮ್ನಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಟಿಆರ್ಪಿ ಅನ್ನು ತೆಗೆದುಕೊಂಡಂಥ ನಂಬರ್ ಒನ್ ಧಾರಾವಾಹಿ ಅದಾಗಿತ್ತು. ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ನೋಡ್ತಿದ್ದಂಥ ಧಾರಾವಾಹಿ. ಆದರೆ ಈಗ ಕ್ಲೈಮ್ಯಾಕ್ಸ್ ಅಂತ ಕೇ ಬಂದಿದೆ. ಆದಷ್ಟು ಬೇಗ ಧಾರಾವಾಹಿ ಕೂಡ ಅಂತ್ಯವಾಗುತ್ತೆ. ಇನ್ನೇನು ಕೊನೆಯ ಕ್ಷಣದ ಶೂಟಿಂಗ್ ಕೂಡ ನಡೆಯುತ್ತಿದೆ. ಹರೀಶ್ ರಾಜ್ ಮತ್ತು ಮೇಘಾ ಶೆಟ್ಟಿ ಅವರು ಕೊನೆಯ ಹಂತದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಆರಂಭದ ದಿನಗಳಲ್ಲಿ ಧಾರಾವಾಹಿ ತುಂಬ ಚೆನ್ನಾಗಿ ಓಪನಿಂಗ್ ಅನ್ನು ತಗೊಂಡಿತ್ತು, ನಂಬರ್ ಒನ್ ಸ್ಥಾನದಲ್ಲಿ ನಿಂತಿತ್ತು. ನಂತರದಲ್ಲಿ ಧಾರಾವಾಹಿ ಕಾಂಟ್ರವರ್ಸಿ ಕುಸಿದಕ್ಕೆ ಕಾರಣವಾಯಿತು. ಆಗಲಿಂದಲೇ ಧಾರಾವಾಹಿ ನೋಡುಗರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು. ಬೇರೆ ಬೇರೆ ಟ್ವಿಸ್ಟ್ಗಳ ಮೂಲಕ ಧಾರಾವಾಹಿ ಹಾಗೆ ಸಾಗಿತ್ತು. ಆ ಟೈಮ್ನಲ್ಲೇ ಒಂದು ಕಡೆ ಮೇಘಾ ಶೆಟ್ಟಿ ಅವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಂಥ ಕಾರಣ ಡೇಟ್ಸ್ ಕ್ಲಾಶ್ ಆಗ್ತಿದೆ, ಧಾರಾವಾಹಿಯಿಂದ ಅವರು ಕೂಡ ಹೊರಗಡೆ ಬರ್ತಾರೆ ಅಂತ ಹೇಳಲಾಗುತ್ತಿತ್ತು. ನಂತರದಲ್ಲಿ ಮೇಘಾ ಶೆಟ್ಟಿ ಲೈವ್ ಬಂದು ನಾನು ಧಾರಾವಾಹಿ ಬಿಡೋದಿಲ್ಲ, ಕೊನೆ ತನಕ ಇರ್ತೀನಿ ಅಂತ ಮಾತನ್ನು ಕೊಟ್ಟಿದ್ರು. ಅದೇ ರೀತಿ ಈಗ ಕೊನೆ ಹಂತದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಿದೆ. ಆದಷ್ಟು ಬೇಗ ಇನ್ನೇನು ಸದ್ಯದಲ್ಲೇ ಧಾರಾವಾಹಿ ಕೂಡ ಮುಕ್ತಾಯವಾಗುತ್ತೆ. ಈ ಒಂದು ಜಗಕ್ಕೆ ಬೇರೆ ಧಾರಾವಾಹಿ ಹೊಸ ಧಾರಾವಾಹಿಗಳು ಎಂಟ್ರಿ ಕೊಡುತ್ತೆ. 8:30ಕ್ಕೆ ಪ್ರತಿದಿನ ಪ್ರಸಾರವಾಗ್ತಿದ್ದಂಥ ಅದ್ಭುತವಾದಂಥ ಫೇಮಸ್ ಧಾರಾವಾಹಿ ಜೊತೆ ಜೊತೆಯಲ್ಲಿ ಈಗ ಟಿಆರ್ಪಿಯಲ್ಲೂ ಕೂಡ ಕುಸಿತ ಕಂಡಿದೆ. ಜೊತೆಗೆ ಕಥೆಯನ್ನು ಕೂಡ ಮುಗಿಸ್ಬೇಕಾಗಿರುವಂತಹ ಟೈಮ್ ಬಂದಿದೆ. ಹೀಗಾಗಿ ತಂಡದವರು ತೀರ್ಮಾನ ಮಾಡಿ ಧಾರಾವಾಹಿಯನ್ನು ಮುಗಿಸೋಕೆ ರೆಡಿ ಮಾಡ್ಕೋತಿದ್ದಾರೆ. ಕ್ಲೈಮ್ಯಾಕ್ಸ್ ಚಿತ್ರೀಕರಣದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ನೀವು ಕೂಡ ಧಾರಾವಾಹಿಯನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ? ನಿಮ್ಮ ಅನಿಸಿಕೆನ ಮಿಸ್ ಮಾಡದೆ ತಿಳಿಸಿಗೆ ಪ್ರತಿಯೊಬ್ಬರಿಗೂ ಕೂಡ ಅಭಿಯಾನ ಶೇರ್ ಮಾಡಿ.